ಈ ತರದ್ದು ಒಂದು ಪಾತ್ರದಲ್ಲಿ ಸಾಧು ಸರ್ ನೋಡಿ ಆ ಥರದ್ದೊಂದು ಅಂದ್ರೆ ಒಳ್ಳೆ ಅದ್ಭುತವಾದ ನಟ ನೋ ಡೌಟ್ ಅವ್ರನ್ನ ಈ ಫೆಸಿಟಲ್ಲಿ ಯಾರು ಇಮ್ಯಾಜಿನ್ ಮಾಡಿರಲಿಲ್ಲ ನಮ್ಮ ಡೈರೆಕ್ಟರ್ಗೆ ಮತ್ತೆ ಇವಾಗ ಯಾವುದೇ ಸಿನಿಮಾ ಒಪ್ಕೊಳ್ಳೋಕೆ ಮುಂಚೆ ಕಥೆನ ನಿಮ್ಮ ಶ್ರೀಮತಿ ಅವ್ರು ಹೇಳ್ತೀರಾ

ಆಸೆ ಆಕಾಂಕ್ಷೆ ಎರಡೂ ಇರಲಿಲ್ಲ ಕೆಲವೊಂದು ಕಡೆ ಬದುಕು ಕಟ್ಕೊಳ್ಳೋವಂಥ ಹೋರಾಟ ಯಾರೂ ಇಲ್ಲ ಬಡತನದಿಂದ ಬಂದವರು ಬದುಕು ನಾವೇ ಕಟ್ಕೋಬೇಕು ಕಾಲೇಜ್ ಫೀಸು ನಾವೇ ಕಟ್ಕೋಬೇಕು ಕಾಲೇಜ್ಗೂ ಹೋಗಬೇಕು ಅಟೆಂಡೆನ್ಸ್ ಮೆಂಟರ್ ಮಾಡಬೇಕು ಈ ಕಡೆ ಕಲೀಲೂ ಬೇಕು ಈ ಕಡೆ ಕೆಲಸನೂ ಮಾಡಬೇಕು ಎಲ್ಲಿ ಏನೇನು ನಾನು ತುಗಿಸ್ತೀರಾ ಎಷ್ಟು ಅಂತ ತೂಗಿಸ್ತೀರಾ ಇವರು ಬಿಗಿನಿಂಗ್ ಡೇಸಲ್ಲಿ ಆಗಲೂ ಕೂಡ ಒಂದು ಎರಡು ಮೂರು ಸಿನಿಮಾ ಟ್ರ್ಯಾಕ್ಗಳು ಹಾಡಿದೆ ಬಟ್ ಅದು ಕನ್ವರ್ಟ್ ಆಗಲಿಲ್ಲ ಪ್ಲೇಬ್ಯಾಕ್ ಆಗಿ ನನ್ನ ಹೆಸರು ಬರಲೇ ಇಲ್ಲ ಸೊ ಯಾವಾಗ ಅಲ್ಲಿ ಕಲಿಕೆ ಸ್ಟಾಪ್ ಆಯಿತಾ ಹಂಸಲೆ ಕಸರಿಂದ ನಾನು ಕಲಿತಾ ಇದ್ದು ಸ್ಟಾಪ್ ಆಯ್ತಲ್ಲ ಅಲ್ಲಿಗೆ ಓಕೆ ಆ ಕನಸು ಮೋಸ್ಟ್ಲಿ ಪ್ಯಾಕಪ್ ಅದಕ್ಕೆ ಅಂತ ಅಂದ್ಕೊಂಡಿದ್ದೆ ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲೇ ಎಂದು ಕೂಡ ಬೆಚ್ಚಗಿರುಣಿ ಬಚ್ಚಿಡುವೆ ನ ಕಣ್ಣೇ ನೀನು ನನಗೆ ಈ ಸಿನಿಮಾದಲ್ಲಿ ಇನ್ನೊಂದು ತುಂಬ ಇಷ್ಟ ಆಗಿದ್ದೇನು ಅಂತಂದರೆ ನಮ್ಮ ವಂಚಿಕಾ ಫ್ಯಾನ್ ನಾನು ಸೊ ಯಾ ಯಾರಿಲ್ಲ ಸೊ ಅವಳು ತರಲೆ ಅವಳು ತುಂಟಾಟ ಅದೆಲ್ಲದರ ಆಚೆಗೆ ಸಿನಿಮಾದಲ್ಲಿ ಅವಳನ್ನು ಪ್ರಾಪರಾಗಿ ಇಲ್ಲಿ ತನಕ ಎಲ್ಲೂ ಬಳಸ್ಕೊಂಡಿಲ್ಲ ಪ್ರಾಪರ್ ಅಂದರೆ ನಾನು ಟ್ರೈಲರ್ ನೋಡಿದಾಗ ಅನ್ಸಿದ್ದು ಇಲ್ಲಿ ಇವಳಿಗೇನೋ ಇದೆ ಅಂತ ತುಂಬ ಇವಳಿಗೇನೋ ಇದೆ ಈ ಸಿನಿಮಾದಲ್ಲಿ ಅಂತ ಸೊ ಜಸ್ಟ್ ಆ ಪಾತ್ರ ಏನು ಅಂತ ವಂಶಿಕಾ ಇಷ್ಟು ದಿವಸ ನಾವು ನೋಡ್ರಿ ವಂಶಿಕ ಪೋರಿ ಅದು ಅಂದ್ರೆ ಒಳ್ಳೆ ಮುದ್ದಾದ ಮಗು ಬಂಡಲ್ ಆಫ್ ಟ್ಯಾಲೆಂಟ್ ಡೈನಮೈಟ್ ಆಫ್ ಟ್ಯಾಲೆಂಟ್ ಅದು ಸೊ ಆ ಸೈಡನ್ನು ನೋಡಿದ್ದೀವಿ ಈ ಸಿನಿಮಾದಲ್ಲಿ ಇರತಕ್ಕಂಥ ವಂಶಿಕಾ ಪಾತ್ರ ಅದನ್ನ ಹೇಳ್ದಲ್ಲ ಈ ಒಂದು ಸಿನಿಮಾ ಮೂರು ವರ್ಷದ ನಾಲ್ಕು ವರ್ಷದ ಮಕ್ಕಳಿಂದ ಒಂದು ಎಪ್ಪತ್ತೆಂಬತ್ತು ವರ್ಷದವರೆಗೂ ಆರಾಮಾಗಿ ಕೂತು ನೋಡಬೇಕು ಅಂತ ಯಾಕೆ ಹೇಳಿದೆ ಅಂದರೆ ಆ ಥರ ಆ ಮಗು ಅಂದ್ ಆ ಚಿಕ್ಕ ಮಕ್ಳ ಆ್ಯಂಗಲ್ ವಂಶಿಕಿಂದಾನೆ ಈ ಸಿನಿಮಾಗೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ವಿ ಎಷ್ಟು ಮಚೂರ್ಡ್ ಡಿವೈಸ್ಗೆ ವಯಸ್ಗೆ ಅಂದರೆ ಪರ್ಫಾರ್ಮೆನ್ಸ್ ಆ ಮಗು ಅಂದರೆ ಒಂದಷ್ಟು ಎಪಿಸೋಡ್ಗಳಂತೂ ಅನ್ಬಿಲೀವಬಲ್ ಅಂದರೆ ತುಂಬ ಮೆಚುರಿಟಿ ಬೇಕು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ದೊಡ್ಡವರು ಒಂದಷ್ಟು ಸಿನಿಮಾ ಮಾಡೋರು ಆ್ಯಕ್ಟರ್ಗಳಾದರೆ ಬೇರೆ ಬಟ್ ಅಷ್ಟು ಚಿಕ್ಕ ವಯಸ್ಸಿಗೆ ಪ್ರಾಬಬ್ಲಿ ಇದು ಒಂದೇದ ಎರಡನೇದ ಸಿನಿಮಾ ಪ್ರಾಬಬ್ಲಿ ಇದು ಫಸ್ಟ್ ಸಿನಿಮಾ ಒಂದೊಂದು ಟೇಕಲ್ಲಿ ಫಿನಿಶ್ ಮಾಡೋಳು ನಿದ್ದೆ ಬಂದಾಗ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಿದ್ದೆ ಇನ್ನೇನು ಹತ್ತು ಗಂಟೆ ಮೇಲೆ ಏನಾರು ಶೂಟಿಂಗ್ ಮಾಡ್ತಿದ್ರೆ ವಶಿಷ್ಠ ವಶಿಷ್ಠಿಮಾ ನಂಗೆ ನಿದ್ದೆ ಬರ್ತಾ ಇದ್ದೀವಿ ಪ್ಲೀಸ್ ಡೈಡಕ್ಟ್ರಿಗೆ ಹೇಳ್ತೀರಾ ಅನ್ನತ ಲೈಕ್ ಸೋಕೆ ಅಂದರೆ ಎಷ್ಟು ರಿಲೇಟಬಲ್ ಅಂದರೆ ಅದು ನೋಡ್ತಿರ್ದಿದೆ ನನ್ನ ಮಗುನೇನು ನನಗೆ ಮಗು ಇದ್ರಿ ಹಿಂಗೆ ಇರುತ್ತಾ ಹಿಂಗೆ ಆಡುತ್ತಾ ಅಂತ ನಂಗೆ ಒಂದು ಜೀವನದಲ್ಲಿ ಹೊಸ ಅನುಭವ ಅದು ಕೂಸೋದು ಎಷ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಡ್ರಿವನ್ ಸೀನ್ಸ್ ಇದೆ ಅಂದರೆ ಯು ವಿಲ್ ಡೆಫಿನೆಟ್ಲಿ ಬಿಕಮ್ ಹರ್ ಫ್ಯಾನ್ ಅಗೇನ್ ಮತ್ತು ಹೊಸದಾಗಿ ಅಭಿಮಾನಿ ಸಾಂಗ್ ಆಗುತ್ತೆ ಈ ಸಿನಿಮಾ ಬಂದಾಗ ಅಷ್ಟು ಒಳ್ಳೆ ಪ್ರತಿಭಾವಂತ ಕಲಾವಿದೆ ಅಂದರೆ ಈ ಹೇಳ್ದಲ್ಲ ಇಲ್ಲಿ ತನಕ ನಾವು ನೋಡ್ರೋ ವಂಶಿಕಾ ಬೇರೆ ಈ ಸಿನಿಮಾದಲ್ಲಿ ಬೇರೆ ಡಬ್ಬಿಂಗ್ ಫಸ್ಟ್ ಟೈಮ್ ಮಾಡಿದ್ದು ಡಬ್ಬಿಂಗ್ ಅನುಭವನೇ ಇಲ್ಲ ಡಬ್ಬಿಂಗಲ್ಲೂ ಆಲ್ಮೋಸ್ಟ್ ಎರಡು ಮೂರನೇ ಟೇಕಿಗೆ ಓಕೆ ಏನು ಖುಷಿ ಕೊಡುತ್ತೆ ಅಂದ್ರೆ ಅಂತವ್ರ ಜೊತೆ ಕೆಲಸ ಮಾಡೋದು ಅದು ಅನುಭವ ನನ್ನ ಪ್ರಕಾರ ಯಾವ ಕುಡ್ಕೊಂಬನ್ಬಿಟ್ಟೋಚ ಏನಾಗಿತ್ತೋ ಗೊತ್ತಿಲ್ಲ ಅದು ಅವ್ರ ಅಪ್ಪ ಸಾಮಾನ್ಯ ಜೀನ್ಸ್ ಎಲ್ಲೇ ಇದೆ ಅದ್ರ ಜೊತೆಗೆ ಇದಿಲ್ಲ ಇದಕ್ಕೆ ದೊಡ್ಡ ಸಿದ್ಧಿ ಬೇಕು ಒಂದು ಬಿಗ್ಗೆಸ್ಟ್ ಆಡೆಡ್ ಅಡ್ವಾಂಟೇಜ್ ಅಂತ ಅನ್ಸುತ್ತೆ ಸಿನಿಮಾಗೆ ಡೆಫಿನೆಟ್ಲಿ ಅಂದ್ರೆ ನನಗೆ ಈ ಸಿನಿಮಾದಲ್ಲಿ ಆಗ್ಲೇ ಹೇಳ್ತಿದ್ದಂಗೆ ವಂಶಿಕ ಕತೆ ಆದ್ರೆ ಹಿಂಗೆ ದತ್ತಣ್ಣನ್ ಕ್ಯಾರೆಕ್ಟರ್ ನೋಡೋದಕ್ಕೆ ಈ ಸಿನಿಮಾದಲ್ಲಿ ದತ್ತಣ್ಣ ಮತ್ತೆ ಚಿತ್ಕಲಾ ಅಂತ ಅವ್ರ ಅವರ ಪಾತ್ರಗಳಿಗೆ ಎಷ್ಟು ಚೆನ್ನಾಗಿದ್ದಾರೆ ಅವ್ರದ್ದೊಂದು ಲವ್ ಸ್ಟೋರಿ ಇದೆ ಲವ್ ಸ್ಟೋರಿ ಅಂದರೆ ಲವ್ ಹ್ಯಾಸ್ ನೋ ಏಜ್ ಬ ಲಿಮಿಟ್ ಆರ್ ಎನಿ ಬೌಂಡ್ರಸ್ ಬೇಸಿಕಲಿ ವಿ ಆಲ್ ನೋ ಇಟ್ ಆದರೆ ಮದುವೆ ಆಗಿ ಹೆಂಡತಿಯನ್ನು ಆ ವಯಸ್ಸಲ್ಲಿ ಪ್ರೀತಿಸೋ ಪರಾಕಷ್ಟೇ ಸಿನಿಮಾದಲ್ಲಿದೆ ಏನು ಮುದ್ದಾಗಿದೆ ಗೊತ್ತಾ ನನಗೆ ಎಲ್ಲ ಒಂದು ಕಡೆ ನನ್ನ ಲವ್ ಸ್ಟೋರಿಗಿಂತ ಅದು ನನಗೆ ಒಂದು ಸೂರು ಏ ಸಕ್ಕಾಗಿದೆಯಲ್ಲ ಅಂತ ನನಗನ್ಸುತ್ತೆ ಅಂದರೆ ಇದ್ರದ ವ್ಯಾಲ್ಯೂ ಅಥವಾ ಇದ್ರದ್ದು ಸಿಚುವೇಶನ್ಸ್ ಬೇರೆ ಆ ಪಾತ್ರದ ಸಿಚುವೇಶನ್ಸ್ ಬೇರೆ ಆ್ಯಂಡ್ ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಎಸ್ಸೆನ್ಸ್ ಅಥವಾ ಮೊರೇಲಿ ಹೇಳುತ್ತೆ ಅಂದ್ರೆ ಅದು ಪ್ರೀತಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಪ್ರೀತಿಸಿದಾಗ ಅದರ ಅದರ ಪರಿಧಿ ಏನು ಅನ್ನೋದನ್ನ ಆ ಕ್ಯಾರೆಕ್ಟ್ರಿಂದ ನೋಡ್ತೀರಾ ನೀವು ಸಿನಿಮಾದಲ್ಲಿ ಆ್ಯಂಡ್ ಅವರು ಆ್ಯಕ್ಟಿಂಗ್ ಬಗ್ಗೆ ನಾವು ಹೇಳಬೇಕಾಗಿ ಎಷ್ಟು ನ್ಯಾಷನಲ್ ಅವಾರ್ಡ್ಗಳು ಎಷ್ಟು ಅವಾರ್ಡ್ಗಳು ಅವ್ರಿಗೆ ಸಚ್ಚ ಟೆರಿಫಿಕ್ ಪರ್ಫಾರ್ಮರ್ ವಿ ನೋ ಬಟ್ ಅಷ್ಟೇ ಅಂದರೆ ನಮಗೆ ಕಣಲ್ಲಿ ನೀರು ತರಿಸ್ಬಿಡ್ತಾರೆ ಅವ್ರು ನೋಡ್ತಾ ನೋಡ್ತಾ ವಂಶಿಕ ಆಗಲಿ ದತಣ ಆಗಲಿ ಸಾಧು ಸರ್ ಇಲ್ಲಿ ತನಕ ಆ ಥರದೊಂದು ಪಾತ್ರದಲ್ಲಿ ನೋಡಿರಲ್ಲ ಅವ್ರು ಅಳಿಸ್ತಾರೆ ಮನ್ಸು ಮುಟ್ತಾರೆ ಹೆಂಗೆ ಸಮಾಜಕ್ಕೆ ಕನ್ನಡಿ ಅವ್ರ ಪಾತ್ರ ಹೌದಾ ಅಂದರೆ ಒಂದು ವರ್ಗಕ್ಕೆ ಎಸ್ಪೆಷಲಿ ಅಂಡ್ ಅದನ್ನು ನೀವು ಅದು ಈ ಥರದೊಂದು ಇಷ್ಟು ಈ ಥರದ್ದೊಂದು ಪಾತ್ರದಲ್ಲಿ ಸಾಧು ಸರ್ ನೋಡಿ ಆ ಥರದ್ದೊಂದು ಅಂದರೆ ಒಳ್ಳೆ ಅದ್ಭುತವಾದ ನಟ ನೋ ಡೌಟ್ ಅವ್ರನ್ನ ಈ ಅಲ್ಲಿ ಯಾರೂ ಇಮ್ಯಾಜಿನ್ ಮಾಡಿರಲಿಲ್ಲ ನಮ್ಮ ಡೈರೆಕ್ಟ್ರಿಗೆ ಮತ್ತೆ ವಿ ಹ್ಯಾವ್ ಟು ಸೇ ಹ್ಯಾಚ್ ಆಫ್ ಟು ಸ್ಟೆಫಿ ಪಟೇಲ್ ಕ್ಯಾರೆಕ್ಟರ್ ಆಗಲಿ ಶೀಸ್ ಅಂದರೆ ಕನ್ನಡ ಮಾತಾಡೋಕ್ಕೆ ಬರೋಲ್ಲ ಆಕೆ ಕನ್ನಡ ಅರ್ಥ ಈಗ ಒಂದಷ್ಟು ಮಾತಾಡೋ ಪ್ರಯತ್ನನೂ ಪಡ್ತಾಳೆ ಭಾಷೆ ನನ್ನದಲ್ಲದೇ ಹೋದರೂ ನಾನು ಅದನ್ನ ಎಮೋಟ್ ಮಾಡ್ತೀನಿ ಅಂತ ಇಷ್ಟು ಒಂದು ಟಾಸ್ಕ್ ಅಂದರೆ ಈ ಟಾ ಕ್ಯಾರೆಕ್ಟ್ರು ಇಟ್ಸ್ ನಾಟ್ ಅ ಶೋಲ್ಡರ್ ಕ್ಯಾಂಡಿ ರೋಲ್ ಬಬ್ಲಿ ರೋಲ್ ಅಲ್ಲ ಇದು ಬಬ್ಲಿ ಬಬ್ಲಿ ಅಲ್ಲ ಸೊ ಅಷ್ಟು ರೆಸ್ಪಾನ್ಸಿಬಲ್ ರೋಲ್ನ ದ ವೇಶ್ ಇಸ್ ಪುಲ್ಡ್ ಆಫ್ ಸಮೀಕ್ಷಾ ಇರಲಿ ಸೂರಜ್ ಇರಲಿ ನಮ್ಮ ಶೇಖರ ಅಂತ ಒಂದು ಒಬ್ಬ ನಟ ಇದ್ದಾನೆ ನನ್ನ ಸಾಮಾನ್ಯವಾಗಿ ರೌಡಿಗೆ ಆ್ಯಂಗಲಲ್ಲೆಲ್ಲೋ ಪಕ್ಕದಲ್ಲಿರೋದು ನೋಡಿರ್ತೀವಿ ಈ ಸಿನಿಮಾದ ಒಂದು ಪಾತ್ರ ನೋಡಬೇಕು ಎಲ್ಲ ಎಲ್ಲಿದ್ರು ಗುರು ಇವರೆಲ್ಲ ಇಷ್ಟು ದಿವಸ ಇವ್ರಿಗೇನು ಇವ್ರ ಡ್ಯೂಸ್ ಸಿಕ್ಲಿಲ್ವಾ ಇವ್ರನ್ನ ರೀತಿ ಬಳಸ್ಕೊಳಕ್ಕೆ ಆಗಲಿಲ್ವ ಅಂತ ನಮಗೆ ಒಂದು ರೀತಿ ಬೇಜಾರು ಆಗೋದು ಅಷ್ಟೇ ಖುಷಿನೂ ಆಗುತ್ತೆ ಕರೆಂಟ್ ಆಯಿತು ಬಳಸಿಲ್ಲ ಅಂತ ಕಂಪ್ಲೇಂಟ್ ಇಲ್ಲಿ ಬಳಸ್ತಾ ಇದೀವಲ್ಲ ನೋಡಿ ಈ ಸಿನಿಮಾ ಬಂದ ಮೇಲೆ ಅಂದರೆ ನೌನ್ ಫೇಸಸ್ ಪ್ರೂವನ್ ಆರ್ಟಿಸ್ಟ್ ಅವೆಲ್ಲ ಸುಳ್ಳು ಎಲ್ಲ ಕಲಾವಿದ ಕಲಾವಿದಾನೆ ಅವನನ್ನು ನಾವು ಸರಿಯಾಗಿ ಬಳಸ್ಕೊಂಡ್ವಾಲ್ವಾ ಅಷ್ಟೇ ಕೊಡಿ ವೇದಿಕೆ ಕೊಡಿ ಕೊಟ್ಟು ನೋಡಿ ಗೊತ್ತಾಗುತ್ತೆ ಅದನ್ನು ಈ ಸಿನಿಮಾ ಸಾರಿ ಸಾರಿ ಹೇಳುತ್ತೆ ಇವಾಗ ಯಾವುದೇ ಸಿನಿಮಾ ಒಪ್ಕೊಳ್ಳೋಕೆ ಮುಂಚೆ ಕಥೆನ ನಿಮ್ಮ ಶ್ರೀಮತಿ ಅವ್ರು ಹೇಳ್ತೀರಾ ಕೇಳ್ತೀರಾ ಅವಕಾಶ ಇದ್ರೆ ಒಟ್ಟಿಗೆ ಕೇಳ್ತಿದೀನಿ ಈಗ್ಲೂ ನನ್ನ ಕಥೆಗಳನ್ನ ಅವ್ರ ಒಟ್ಟಿಗೆ ಕೂತ್ಕೊಂಡು ಕೇಳ್ತೀರ ಅವಕಾಶ ಇದ್ರೆ ಫ್ರೀ ಇದ್ರೆ ಜೊತೆಲಿ ಇದ್ರೆ ಇಲ್ಲ ಅಂದ್ರೆ ಕತೆ ಕೇಳಾದ್ಮೇಲೆ ಈಗ ಅಂತಲ್ಲ ಮದ್ವೆ ನಾವು ಪ್ರೀತಿಸ್ತಿದ್ದ ದಿನಗಳಿಂದ ಪರಸ್ಪರ ಆಯ್ಕೆಗೆ ಅಥವಾ ಅದನ್ನ ಪಾತ್ರ ಮಾಡಬೇಕೋ ಬೇಡ ಅನ್ನೋ ಡಿಸಿಷನ್ ಮೇಕರ್ಸ್ ಇಬ್ಬರು ಆಗಿರ್ತೀರ ಇಬ್ರು ಹೌದಾ ಅವರ ಸಿನಿಮಾ ಆಯ್ಕೆ ನಾನ್ ತಲೆ ಹಾಕಲ್ಲ ನನ್ನ ಸಿನಿಮಾ ಆಯ್ಕೆಗೆ ಅವ್ರ ತಲೆ ಹಾಕಲ್ಲ ಒಪಿನಿಯನ್ ಹೇಳಕ್ಕೆ ಇಬ್ಬರು ಸ್ವತಂತ್ರ ಅಂದರೆ ಅದನ್ನ ನೆನೆಸಿ ಈಗ ನನ್ನ ಹೆಂಡತಿ ಅಥವಾ ನನ್ನ ಗಂಡನ ಹಕ್ಕು ಎಷ್ಟಿದೆಯೋ ನಾವು ಪರಸ್ಪರ ಪರಿಚಯ ಆಗಕ್ಕೆ ಮುಂಚೆಯಿಂದನೂ ವಿ ಆರ್ ಇಂಡಿವಿಜುವಲಿ ಅಪ್ಸ್ ಅನ್ನೋ ಜವಾಬ್ದಾರಿ ಅಷ್ಟೇ ಇದೆ ಮೆಚಾರಿಟಿ ಇದೆ ಮೆಚೂರಿಟಿ ಇದೆ ಆ್ಯಂಡ್ ಈಗ ನನಗೇನೋ ಇಷ್ಟ ನೀವು ಮಾಡಬೇಡ ಅಂತ ಹೆಂಗಂತೀಯ ಅನ್ನೋ ಒಂದು ಮಾ ಮಾತು ವಾದ ಯಾವತ್ತೂ ಬರಬಾರ್ದು ನಾಟ್ ವಿತ್ ಗ್ರೋನ್ ಅಪ್ಸ್ ಸೊ ಅದರಲ್ಲಿ ಆಯ್ಕೆ ಸ್ವಾತಂತ್ರ್ಯ ಇಬ್ರಿಗೂ ಇದೆ ಏನೂ ಇಷ್ಟ ಆಗಲಿಲ್ಲ ಅಂದರೂ ಅದನ್ನೇ ಮುಕ್ತವಾಗಿ ಮಾತಾಡ್ಕೋತೀವಿ ಇಷ್ಟ ಆದರೂ ಮುಕ್ತವಾಗೇ ಹೇಳ್ಕೊತೀವಿ ಎಲ್ಲದನ್ನು ಪರಸ್ಪರ ಒಪಿನಿಯನ್ ತೊಗೋತೀವಿ ವಿನಃ ಕಡ್ಡಾಯವಾಗಿ ಇದು ಅಂತ ಹೇರಣೆ ಇಲ್ಲ ಮಾಡ್ಬೇಡ ಅನ್ನೋ ಹೆರ್ಣೇನೂ ಇಲ್ಲ ಅವ್ರು ಯಾವುದಾದ್ರೂ ನಿಮ್ದೊಂದು ಸಿನಿಮಾ ನೋಡಿ ಯಾಕೆ ಮಾಡಿದ್ದೆ ಈ ಸಿನಿಮಾ ಅಂತ ಹೇಳಿದ್ದಿದ್ಯಾ ಸಿನ್ಮಾ ಹೆಸರು ಹೇಳ್ಬೇಡಿ ಹೇಳಿದ್ದಿದ್ಯಾ ಸರ್ ಯಾಕೆ ಬೇಕಿದ್ದು ಅದಕ್ಕೆ ಈ ಸಿನಿಮಾ ಅಂತ ಏನು ಅದು ಲುಕ್ ಏನು ಅದು ಸೀನ್ ಯಾಕೆ ಅದು ಯಾ ಏನಕ್ಕೆ ಅವೆಲ್ಲ ಮಾಡಿದ್ದು ಇಲ್ಲಮ್ಮ ನಾನು ಕೇಳಿದಾಗ ಹಾಗಿರಲಿಲ್ಲ ಮಾಡಿದ್ಮೇಲೆ ಹಿಂಗೆ ಆಯಿತು ನೀವು ತುಂಬ ಅದ್ಭುತವಾಗಿ ಹಾಡ್ತೀರಾ ಬಟ್ ಯಾಕೆ ನೀವು ಪದೇ ಪದೇ ಹಾಡಲ್ಲ ಇಲ್ಲ ನಾನು ನನ್ನ ಆ ದಿನಗಳು ಅಂದರೆ ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದೆ ನಾನು ಸಿಂಗರ್ ಆಗ್ಬೇಕಂತ ಅದು ಒಂದು ಸಲಿ ಒಂದೇ ಒಂದು ಪ್ಲೇಬ್ಯಾಕ್ ಮಾಡಬೇಕು ಅಂತ ಅದಾದರೆ ನನ್ನ ಡ್ರೀಮ್ ಅಲ್ಲಿಗೆ ಎಂಡ್ ಅದಾದಮೇಲೆ ನಾನು ಹಾಡಬೇಕು ಅನ್ನೋ ಆಸೆ ಆಕಾಂಕ್ಷೆ ಎರಡೂ ಇರಲಿಲ್ಲ ಬಟ್ ಆ ಒಂದು ಸಲಿ ಸಿ ಕ್ಯಾಸೆಟಲ್ಲಿ ಹೆಸರು ಬರೋದಕ್ಕೆ ಅಥವಾ ಸಿ ಹೆಸರು ಬರೋದಕ್ಕೆ ಆಗಲೇ ಇಲ್ಲ ಆಗ ಬಂದಾಗ ಪ್ರಯತ್ನಗಳು ಪಟ್ಟೆ ಹಂಸಲೇಖ ಸರ ಆಶೀರ್ವಾದ ಇತ್ತು ಅವರೇ ಖುದ್ದು ಹೇಳ್ಕೊಟ್ಟಿದ್ರು ನನಗೆ ಕೆಲವೊಂದು ಕಡೆ ಬದುಕು ಕಟ್ಕೊಳ್ಳೋವಂಥ ಹೋರಾಟ ಯಾರೂ ಇಲ್ಲ ಬಡತನದಿಂದ ಬಂದವರು ಬದುಕು ನಾವೇ ಕಟ್ಕೋಬೇಕು ಕಾಲೇಜ್ ಫೀಸು ನಾವೇ ಕಟ್ಕೋಬೇಕು ಕಾಲೇಜ್ಗೂ ಹೋಗಬೇಕು ಅಟೆಂಡೆನ್ಸ್ ಮೆಂಟೈನ್ ಮಾಡಬೇಕು ಈ ಕಡೆ ಕಲೀಲೂ ಬೇಕು ಈ ಕಡೆ ಕೆಲಸನೂ ಮಾಡಬೇಕು ಎಲ್ಲಿ ಏನೇನು ನಾನು ತುಗಿಸ್ತೀರಾ ಎಷ್ಟು ಅಂತ ತೂಗಿಸ್ತೀರಾ ಸೊ ಆವಾಗ ಡಿಸ್ಕಂಟಿನ್ಯೂ ಆದಂಥ ಡ್ರೀಮ್ ಮತ್ತು ಆಗೊಂದು ಈಗೊಂದು ಟ್ರ್ಯಾಕ್ ಹಾಡ್ತಿದ್ದೆ ಫ್ರೆಂಡ್ಸ್ ಸಿನಿಮಾಗಳಿಗೆ ನನಗೆ ಆಗ ಅನುಪ್ಸಿಲಿನ ಸಿಲನ್ ಅವರ ಜನ್ಮ ಅಂತ ಒಂದು ಸಿನಿಮಾಗೆ ಟ್ರ್ಯಾಕ್ ಹಾಡಿದ್ದೆ ಆ ನಂತರ ಇನ್ನೊಂದೆಷ್ಟು ಹಾಡಿದ್ದೆ ಮರ್ತಿದ್ದೀನಿ ತೆಲುಗುಗೂ ಆ್ಯಕ್ಚುಲಿ ಒಂದು ಆಲ್ಬಮ್ ಸಾಂಗ್ ಟ್ರ್ಯಾಕ್ ಹಾಡಿದ್ದೆ ಆ ನಂತರ ಅದು ಯಾವುದು ಪ್ಲೇಬ್ಯಾಕ್ ಆಗಿರಲಿಲ್ಲ ಪ್ಲೇಬ್ಯಾಕ್ ಆಗೋಕ್ಕೆ ಅಷ್ಟು ಕಲಿಕೇನು ಬೇಕು ಅಂತ ನೀವೇ ಹೇಳಿದಿರಿ ಬಟ್ ಹೋಯ್ತು ಹೇಳಿದ್ದೀರಿ ಚೆನ್ನಾಯ್ತು ಈ ಆ್ಯಕ್ಟರ್ ಆದ್ರ ಆ್ಯಕ್ಟ್ರಿಗೂ ಕ್ವೆಸ್ಟಲ್ ಇದಲ್ಲ ಶುರು ಬಿಗಿನಿಂಗ್ ಡೇಸಲ್ಲಿ ಆಗಲೂ ಕೂಡ ಒಂದು ಎರಡು ಮೂರು ಸಿನಿಮಾಗೆ ಟ್ರ್ಯಾಕ್ಗಳು ಹಾಡಿದೆ ಬಟ್ ಯಾವುದೂ ಕನ್ವರ್ಟ್ ಆಗಲಿಲ್ಲ ಪ್ಲೇಬ್ಯಾಕ್ ಆಗಿ ನನ್ನ ಹೆಸರು ಬರಲೇ ಇಲ್ಲ ಸೊ ಯಾವಾಗ ಅಲ್ಲಿ ಕಲಿಕೆ ಸ್ಟಾಪ್ ಆಯಿತು ಹಂಸಲೆ ಕಸರಿಂದ ನಾನು ಕಲಿತಾ ಇದ್ದು ಸ್ಟಾಪ್ ಆಯ್ತಲ್ಲ ಅಲ್ಲಿಗೆ ಓಕೆ ಆ ಕನಸು ಮೋಸ್ಟ್ಲಿ ಪ್ಯಾಕಪ್ ಅದಕ್ಕೆ ಅಂತ ಅಂದ್ಕೊಂಡಿದ್ದೆ ಬಟ್ ಆಗ ಜರ್ನಿ ಇತ್ತಲ್ಲ ಆಗ ನನ್ನ ಜೊತೆ ಒಂದಷ್ಟು ಜನ ಕೋರಸ್ ಹಾಡ್ತಿದ್ದವರು ಆಗ ಟ್ರ್ಯಾಕ್ ಆಡ್ತಿದ್ದವರು ಅವರ ಪ್ರಯಾಸ ನೋಡಿದ್ದೀನಿ ಅವರ ಕಲಿಕೆ ನೋಡಿದ್ದೀನಿ ಅವರ ಪಾಂಡಿತ್ಯ ನೋಡಿದ್ದೀನಿ ವರ್ಷಗಟ್ಟಲೆ ಸಂಗೀತ ಕಲ್ತ್ಕೊಂಡ್ಬಂದಿರ್ತಾರೆ ಕನ್ಸ್ಕೊಳ್ತಾರೆ ಅವ್ರಿಗೆ ಏನೂ ಬೇಕಿರಲ್ಲ ಪಾಪ ನಾವರು ಈಗ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೆ ಅವ್ರು ಏನು ಇಲ್ಲ ಅದನ್ನೇ ತಪಸ್ ಮಾಡಿರ್ತಾರೆ ಅಂತ ಅವ್ರು ಅವಕಾಶ ಕಿತ್ಕೋಬಾರ್ದು ಅಂತ ಜಾಸ್ತಿ ಹಾಡಲ್ಲ ಅಂದರೆ ಸಿನಿಮಾ ಮಾಡಿದಾಗ ಕೇಳಲ್ವಾ ಸಿನಿಮಾ ಈಗ ಫಾರ್ ಎಕ್ಸಾಂಪಲ್ ಇದೆ ಸಿನಿಮಾದಲ್ಲಿ ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಸಾಂಗ್ ನೀವು ಆಡ್ಬಿಡಿ ಸರ್ ಅಂತ ಕೇಳಿದ್ದಿದೆ ಅದರ ಡೈರೆಕ್ಟರ್ ಹಾಡಿಗೆ ಅಂತ ಹೇಳೋದಿದೆ ಆ ಹಾಡ್ ನಾನು ಕೇಳಿ ನನ್ನ ವಾಯ್ಸ್ ಸೂಟ್ ಆಗುತ್ತೆ ಅಥವಾ ಅನಿವಾರ್ಯ ಅನ್ಸಿದ್ರು ಮಾತ್ರ ಹಾಡ್ತೀನಿಲ್ಲ ಹಾಡಲ್ಲ ಆ್ಯಂಡ್ ನನ್ನ ಸಿನಿಮಾಲಲ್ಲಿ ಹಾಡಲೇಬೇಕು ಅನ್ನೋ ಕಂಪಲ್ಷನ್ ನಾನು ಯಾವತ್ತೂ ಹೇರೂ ಇಲ್ಲ ಯಾರಿಗೂ ಹೇರಿಲ್ಲ ಇಲ್ಲಿ ತನಕ ನಾನು ಹಾಡಿರೋದು ಅಷ್ಟೇ ನನ್ನ ಫ್ರೆಂಡ್ಸ್ಗೆ ಹಾಡಿದ್ದೀನಿ ಆ ವಾಯ್ಸ್ ಟಿಂಬರ್ ಆ ಸಾಂಗಿಗೆ ಬೇಕು ಅಂತ ಅನಿಸಿದಾಗ ಅವರು ಡಿಮ್ಯಾಂಡ್ ಮಾಡಿದಾಗ ಅದು ನನಗೆ ಕನ್ವಿನ್ಸಿಂಗ್ ಅನ್ಸರ್ ಹಾಡಿದ್ದೀನಿ ಜೊತೆಗೆ ಈಗ ಲವ್ಲಿನಲ್ಲಿ ಬಯಸಿ ಬಯಸ್ಸಿ ಹಾಡಿದ್ದೀನಿ ಆ್ಯಂಡ್ ಒಂದೇ ಒಂದು ಇದೆ ಲವ್ಲಿ ಟೈಟಲ್ ಟ್ರ್ಯಾಕಲ್ಲೇ ಆ ಬೆಟ್ಟನ್ನು ಹಾಡಿದ್ದೀನಿ ಹಾಗೆ ಬಿಡಿ ಇಷ್ಟ ಆಗಿದೆ ಅದು ಒಂದಾಗಿ ಹೋಗ್ಲಿ ನಿನ್ನ ಹಚ್ಚೆ ಹಾಕಿಸೋ

ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದ ತಿಳಿದು ತಿಳಿದು ಬಂದಿಯಾಗಿ ನಿನ್ನ ಮನದ ಲವ್ಲಿ ವ್ರಾ ಸ್ವೀಟ್ ಪ್ಲಸ್ ಕರ್ನಾಟಕ